ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ದೇಶಕ್ಕೆ ಮಾದರಿ. ಪ್ರತಿಯೊಬ್ಬರೂ ಅವರಂತೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಸ್ವತಃ ಜಾಗೃತಿ ಕಾರ್ಯವೇ ನಾಲ್ಕನೇ ಹಂತದ ಸ್ವಪ್ರೇರಿತ ಲಾಕ್ಡೌನ್ ಎಂದು ವಿಧಾನ ಪರಿಷತ್ ಸದಸ್ಯ ಸರ್ಕಾರದ ಮುಖ್ಯ ಸಚೇತಕ ಮಹಂತೇಶ್ ಕವಟಿಗಿಮಠ್ ಹೇಳಿದರು. ಅವರು ಚುಕ್ಕೋಡಿ ಚರ್ಮೂರ್ತಿ ಮಠದಲ್ಲಿ ಸಾಯಿ ಪರಿವಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೊರೋನಾ ವಾರಿಯರ್ಸ್ಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದಲ್ಲಿ ಮೋದಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಹೆಚ್ಚಾಗಿದ್ದು ಸಾಮಾಜಿಕ ಅಂತರ, ಸ್ಯಾನಿಟೈಸೇಷನ್, ಮಾಸ್ಕ್ ಧರಿಸುವುದು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಸಮಾಜ ಸೇವೆಯನ್ನ ಒಂದು ದಿನ ಮಾಡಿದರೆ ಸಾಕು ಅಂತ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿ ಅಂತ ಕೆಲಸವನ್ನ ಚರ್ಮೂರ್ತಿ ಮಠದ ಶ್ರೀಗಳು ಚಿಂತನೆಯ ಮಹಾತ್ಮಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ನಾವು ಮುಗಿಸ್ತಾ ಇದ್ದೀವಿ. ಆದರೆ ಈ ಕಾಯಕ ದಾಸೋಹ ಕಾರ್ಯ ನಿರಂತರವಾಗಿ ನಡೆಯಲಿ. ಸಾಯಿ ಪರಿವಾರದ ಸೇವೆ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ನಡೀಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜಗದೀಶ್ ಕೌಡಗಿಮಠ್ ಮತ್ತು ಅವರೆಲ್ಲ ತಂಡ ಮತ್ತು ಸಾಯಿ ಪರಿವಾರದ ಹಿರಿಯರು ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ವೇಳೆಯನ್ನು ಸಮಾಜಕ್ಕೆ ಕೊಡುವ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಇನ್ನೂ ಯಶಸ್ವಿಯಾಗಿ ನಾವೆಲ್ಲರೂ ಕಾರ್ಯವನ್ನು ಮಾಡೋಣ. ಚಿಕ್ಕೋಡಿಯಲ್ಲಿ ಏನು ನಮ್ಮ ಚೌರಿಕ ಸಮಾಜಕ್ಕೆ ನಮ್ಮ ಸದಸ್ಯರಿಗೆ ಇವತ್ತು ಬಸವ ಬಂದಿರುವುದ ನಾನು ಸಾಂಕೇತಿಕವಾಗಿ ಅವರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಆದರೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಯಾರು ನಿಜವಾದ ಕ್ರಮಕ್ಕೆ ಜೀವಿಗಳು ನಿಜವಾದ ಕಾಯಕವನ್ನು ಮಾಡೋದು ಯಾರಂದ್ರೆ ಅದು ಚೌರಿಕರು ಮತ್ತು ಪಡಿವಾಳ ಸಮಾಜದವರನ್ನು ತಿಳ್ಕೊಂಡು ಅವರಿಗೆ 5,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದು ಅತ್ಯಂತ ಶ್ಲಾಘನೀಯ. ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಚುಕ್ಕೋಡಿಯಲ್ಲಿ ನಡೆದ ಅನ್ನ ಸಂತರ್ಪಣೆ ಕಾರ್ಯ ದೇಶಕ್ಕೆ ಮಾದರಿ. ವಿಶ್ವಗುರು ಬಸವಣ್ಣವರು ಹೇಳಿದಂತೆ 21ನೇ ಶತಮಾನದಲ್ಲಿ ಧಾರ್ಮಿಕತೆಗಿಂತ ಸಮಾಜಮುಖಿ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಎಂದರು. 21ನೇ ಶತಮಾನದಲ್ಲಿ ಮಠ ಮತ್ತು ಮಂದಿರ ಭಕ್ತಿಯ ಜತೆಯಲ್ಲಿ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ನಮ್ಮ ಚಿಕ್ಕೋಡಿಯ ಮಠ ಮತ್ತು ಸಾಯಿ ಪರಿವಾರ ಒಂದು ಆದರ್ಶ ಉದಾಹರಣೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಯಾಕೆ ಅಂತಕ್ಕಂಥದ್ದನ್ನು ಕೇಳಿದಾಗ ಬಹುಶಃ ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೀಮಂತ ದೇವಾಲಯಗಳಾದ ಸಾಯಿ ಮಂದಿರನು 2ನೇ ನಂಬರ್ದಾಗಿದೆ. ಆದರೆ ಮತ್ತೊಂದು ವಿಂಗಡಣೆ ಮಾಡ್ತಾರೆ, ಶ್ರೀಮಂತರ ದೇವರು ಒಂದು, ಶ್ರೀ ಸಾಮಾನ್ಯರ ದೇವರು 2 ಅಂತಾರೆ. ಒಂದು ಪಂಡರ್ಪುರದ ವಿಠಲ, ಮತ್ತೊಂದೇ ಶಿರಡಿ ಸಾಯಿಬಾಬಾ. ಅತ್ಯಂತ ಈಗ ಸದ್ಯ ದೊಡ್ಡ ದೊಡ್ಡ ಶ್ರೀಮಂತ ಐಎಎಸ್ ಆಫೀಸರ್ ನಡ್ಕೊತಾರೆ, ಮತ್ತೊಬ್ಬ ಬಡ ಒಬ್ಬ ಕೂಲಿ ಕಾರ್ಮಿಕನೂ ಸಹ ಸಾಯಿ ಅಂತ ತನ್ನ ಮಗನಿಗೆ ಹೆಸರಿಡ್ತಾನೆ, ಸಾಯಿ ಪ್ರಕಾಶ್ ಅಂತ ಹೇಳ್ತಾನೆ. ಈ ನಿಟ್ಟಿನಲ್ಲಿ ವಿಚಾರ ಮಾಡಿದ್ರೆ ವಿಠಲ ಅನ್ನೋ ಹೆಸರು ಜಗಜ್ಜನಿತ ಹೆಂಗಾಗಿದೆ, ಸಾಯಿ ಅನ್ನೋ ಹೆಸರನ್ನೂ ಸಹ ಜಗಜ್ಜನಿತ. ಈಗ ಅಂತಂದ್ರೆ ಬಸವಣ್ಣ 12ನೇ ಶತಮಾನದಲ್ಲಿ ನಂಬರ್ 1 ಸ್ಥಾನ ಕೊಟ್ಟಿದ್ದು ಕೌಟಿಗೆ ಮಠ ಹೇಳದಂಗನೆ, ಮಹಂತೇಶ್ ಕೌಟಿಗೆ ಮಠ ಹೇಳದಂಗನೆ ಮೊಟ್ಟ ಮೊದಲು ಸಮಾಜ, ನಂತರ ಧಾರ್ಮಿಕತೆ. ಇದನ್ನು ಕೊಟ್ಟಿರ್ತಕ್ಕಂಥದ್ದು ಬಸವಣ್ಣ. ಅದಕ್ಕನೆ ಸಮಾಜವಾದಿ ಬಸವಣ್ಣ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾರೆ. ವಿಶ್ವದ ಮೊದಲ ಸೋಷಲಿಸ್ಟ್ ಅಂತಕ್ಕಂಥ ಶಬ್ದ ಪ್ರಯೋಗವನ್ನು ಮಾಡ್ತಾ ಇದೆ. ಆ ಪರಂಪರೆಯಲ್ಲಿ ಬರ್ತಕ್ಕಂಥ ನಮ್ಮ ಚಿಕ್ಕೋಡಿ ಮಠ ಮತ್ತು ಸಾಯಿ ಮಂದಿರ ಯಾವಾಗಲೂ ಸಹ ನಮ್ಮ ಚಿಕ್ಕೋಡಿ ಇಂಥ ಕಠಿಣ ಪ್ರಸಂಗಗಳಲ್ಲಿ ಗಟ್ಟಿತನ ತೋರಿಸ್ತಾ ಇದೆ. ಒಂದು ಮಾತು ಹೇಳ್ತಾರೆ ನಮಗೆ ಏನು ಅಂತಂದ್ರೆ, ಬಸವಣ್ಣನೇ ವಚನದಲ್ಲಿ ಪಲ್ಲುತ್ತೇನೆಂಬ ಭಾಷೆ ಶಿವನದಾದರೆ ಗೆಲ್ಲುತ್ತೇನೆಂಬ ಭಾಷೆ ಭಕ್ತನದು ಅಂತಕ್ಕಂಥದ್ದನ್ನ ನಮ್ಮ ಚಿಕ್ಕೋಡಿಯ ಜನ ದೇವರೇ ಬೇಕಾದಷ್ಟು ಕಷ್ಟ ಕೊಡು ಗೆಲ್ತೀನಿ ಅಂತಕ್ಕಂಥದ್ದಕ್ಕೆ ನಾವು ಸನ್ನದ್ಧರಾಗಿವಿ ಅಂತಕ್ಕಂಥದ್ದನ್ನ ನಾವೆಲ್ಲ ಚಿಕ್ಕೋಡಿಯ ಜನ ತೋರಿಸ್ಕೊಡಕತ್ತೀವಿ ಅಂತಕ್ಕಂಥದ್ದು ನನಗೆ ಅತ್ಯಂತ ಖುಷಿ ತರುವಂತಹ ಸಂಗತಿ. ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾಯಿ ಸೇವಾ ಪರಿವಾರದ ಜಗದೀಶ್ ಕವಟಿಗಿಮಠ್, ಎಲ್ಲಾ ಸೇವೆಗಿಂತಲೂ ಅನ್ನ ಸಂತರ್ಪಣೆ ಕಾರ್ಯ ಆತ್ಮಕ್ಕೆ ಶಾಂತಿ ತರುವಂಥದ್ದು. ನಿತ್ಯ ಸುಮಾರು 1500 ಜನರಿಗೆ 40 ದಿನಗಳ ಕಾಲ ಮನೆ ಮನೆಗೆ ಅನ್ನ ಸಂತರ್ಪಣೆ ಮಾಡಲಾಗಿದ್ದು, ಪುರಸಭಾ ಸೇರಿ ವಿವಿಧ ಸಂಘ ಸಂಸ್ಥೆಗಳು ಸಹಾಯಕ್ಕೆ ನಿಂತು ಈ ಕಾರ್ಯ ಯಶಸ್ವಿಯಾಗುವಲ್ಲಿ ಶ್ರಮಿಸಿದ್ದಾರೆ ಎಂದರು.
ಅನ್ನದಾನ ಕಾರ್ಯಕ್ರಮವನ್ನು ಇದುವರೆಗೆ ಹೊಂದಿರುವಾಗ ಯಾವುದೇ ಒಂದು ತೊಂದರೆ ಇಲ್ಲದೇನೆ ಚಿಕ್ಕೋಡಿಯ ಬಡ ಜನತೆಗೆ ಸೇವೆ ಮಾಡಿದಂತ ಕೋವಿಡ್ ವಾರಿಯರ್ ಈ ಒಂದು ಮಾಡಿದ ಕೆಲಸಕ್ಕೆ ಒಂದು ನಾವು ಅವರನ್ನು ಶ್ಲಾಘಿಸೋದು ನಮ್ಮೆಲ್ಲರೂ ಧರ್ಮಕ್ಕೆ ಕಾದುಕೊಂಡಿದೆ. ಆ ನಿಟ್ಟಿನಲ್ಲಿ ಸಾಯಿ ಸೇವಾ ಪರಿವಾರ ಹಾಗೂ ಚಿಕ್ಕೋಡಿ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೆಸಬೇಕಂತೇಳಿ ನಿನ್ನೆ ದಿವಸ ನಿರ್ಣಯ ಮಾಡಿದ್ವಿ. ಅದರಲ್ಲಿ ಯಾರು ತಮ್ಮ ಉದ್ಯೋಗ ಎಲ್ಲ ಬಿಟ್ಟರೆ ಸುಮಾರು 40 ದಿನಗಳ ಕಾಲ ಈ ಕೆಲಸ ಮಾಡಿದಾರೆ ಅವ್ರನ್ನು ಗೌರವಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ತಿಳ್ಕೊಂಡಿದ್ವಿ. ಚುಕ್ಕೋಡಿ ಚರಮೂರ್ತಿ ಮಠದ ಸಂಪಾದನ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಮಹಂತೇಶ್ ಕೋವಿಡ್ ಮಠದ ಮಾತನ್ನು ಬಹಳ ವಿಶೇಷವಾಗಿ ಮಾತು ಹೇಳಿದರು. ಅವರು ಸ್ವಾಮಿಗಳು ಬರೀ ಲಿಂಗ ಪೂಜೆ ಮಾಡೋದಷ್ಟೇ ನಮ್ಮ ಕೆಲಸ ಅಲ್ಲ, ಸಮಾಜ ಸೇವೆಯೇ ಲಿಂಗ ಪೂಜೆ ಅಂತಕ್ಕಂಥ ಮಾತನ್ನು ಅವ್ರು ತಿಳಿಸಿಕೊಟ್ಟಿದ್ದಾರೆ. ಅದು ಬಹಳ ಸತ್ಯವಾಗಿರ್ತಕ್ಕಂಥ ಮಾತು. ಆ ಕೆಲಸವನ್ನ ಇವತ್ತು ಮಠಮಾನ್ಯಗಳು ಮಾಡ್ತಾ ಇದ್ದಾವೆ. ಇವತ್ತು ನಾವು ಅನ್ನದಾಸೋಹ ಜ್ಞಾನದಾಸೋಹ ಮೊದಲು ಮಾಡೋದು ಬೇರೆ, ಈ ಒಂದು ಕೊರೋನಾ ಬಂದ ಪ್ರಸಂಗದೊಳಗೆ ಲಾಕ್ಡೌನ್ ಆದ ಪ್ರಸಂಗದೊಳಗೆ ಏನು ಮಾಡಿದೀವಲ್ಲ, ಈ ಅನ್ನದಾಸೋಹ ಬಹಳಷ್ಟು ಅದು ನಮ್ಮ ಸಮಾಧಾನವನ್ನು ತಂದುಕೊಟ್ಟಿದೆ ಅನ್ನುವಂಥ ಮಾತನ್ನು ಕೊಡ್ತಾ ಇವತ್ತು ಎಲ್ಲರೂ ಬಹಳಷ್ಟು ಸಹಾಯ ಸಹಕಾರವನ್ನು ಮಾಡಿದೆ. ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ವಾಹನಗಳ ಸಹಕಾರವನ್ನು ಕೊಟ್ಟರು. ನಮ್ಮ ಕೆಲವೊಂದು ಮಾಸ್ಕ್ ಮಠದವರು ಮಾಸ್ಕ್ ತಂದು ಕೊಟ್ಟರು. ಸಣ್ಣ ಸಣ್ಣ ಸೇವೆಯನ್ನು ಕೆಲವರು ಮಾಡಿದ. ಎಲ್ಲರ ಸೇವೆ ಕೂಡ ಸಮಾಜಕ್ಕೆ ಅರ್ಪಣೆಯಾಗಿರ್ತಕ್ಕಂಥದ್ದು. ವ್ಯಾಪಾರಸ್ಥರು ತಮ್ಮ ತಮ್ಮ ಶಕ್ತಿಯನುಸಾರ ಸಹಾಯಧನವನ್ನು ಮಾಡಿದರು. ಜೊತೆಗೆ ಇವತ್ತು ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಕೂಡ ಅವರ ಲಾಕ್ಡೌನ್ದಲ್ಲಿ ಶಾಲೆಯಿಂದ ಕೆಲವು ಜನ ಮನೆಯಾಕ್ರೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಡಿಪ್ಲೊಮಾ ಬಿ ಡಿಗ್ರಿ ಕಲಿತಕ್ಕ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರಸಾದ ವಿತರಣೆಯೊಳಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ನೋಡಿದರೆ ಚಿಕ್ಕೋಡಿ ಪಟ್ಟಣದಲ್ಲಿ ಸೇವಾ ಮಾಡ್ತಕ್ಕಂಥ ಮನೋಭಾವನೆ ಅದು ಮತ್ತಷ್ಟು ಬೆಳೆದಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಲಾಕ್ಡೌನ್ ನಮಗೆ ಬಹಳಷ್ಟು ವಿಚಾರಗಳನ್ನು ಜೀವನವನ್ನು ಯಾವ ರೀತಿ ಕನಸುಗಳನ್ನು ಕಲಿಸಿಕೊಟ್ಟಿದೆ. ಇದನ್ನು ನಾವು ಲಾಕ್ಡೌನನ್ನು ನಾವು ಬಹಳಷ್ಟು ತೆಗೆದಬಾರದು, ಅದನ್ನು ನಾವು ಸ್ವಾಗತ ಮಾಡಬೇಕು. ನಾವು ಮನೆಯಾಗ ಕೂತ್ಕೊಂಡಿವಿ ಅಂತ ಬೇಕು, ಮನೆಯವ್ರನ್ನ ಪ್ರೀತಿಸಬೇಕು, ಮನೆಯ ಜೊತೆಗೆ ಇರಬೇಕು, ಮನೆಯೊಳಗೆ ಯೋಗ ಧ್ಯಾನ ಪೂಜೆ ಮಾಡಬೇಕು ಅನ್ನೋದನ್ನು ಈ ಲಾಕ್ಡೌನ್ ನಮಗೆ ಕಲಿಸಿಕೊಟ್ಟಿದೆ. ನಾವು ಬರೀ ಹೊರಗೆ ಹೋಗ್ತಿದ್ದೆವು, ಎದ್ದು ಕೂಡ ಹೊರಗೆ ಹೋಗೋದು ಮಾಡ್ತಿದ್ವಿ, ಈಗ ಒಳಗೆ ಇರಬೇಕು, ಮನೆಯವ್ರನ್ನ ನಾವು ಪ್ರೀತಿಸಬೇಕು. ಎಷ್ಟೋ ಜನ ಅವ್ವ ಅಪ್ಪನ ಕಡೆ ಬರಲಾರದವರು, ಮನೆಗೆ ಬರಲಾರದವರು ಅವ್ವ ಅಪ್ಪನ ಕಡೆ ಮನೆಗೆ ಬರತಕ್ಕಂಥದ್ದನ್ನು ಈ ಲಾಕ್ಡೌನ್ ಈ ಒಂದು ಕೊರೋನಾ ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಇದು ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಜೊತೆಗೇನೆ ಅದ್ರ ಜೊತೆಗೇನೆ ನಾವು ಜೀವನ ಸಾಗಿಸಬೇಕು ಅಂತಕ್ಕಂತಹ ಹೇಳಿದ್ದಾರೆ. ತಹಶೀಲ್ದಾರ್ ಸುಭಾಷ್ ಸಂಪಗಾಮಿ, ಸಂಜಯ್ ಅಡಕೆ, ಆದಿನಾಥ್ ಶೆಟ್ಟಿ, ಶೇಖರ್ ಚಿಟ್ಟವಾಡಗಿ, ಸಂಜು ಕವಟಿಗೆಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.